ಇವತ್ತಿನ ದಿನ ಯಾವ ವಿಚಾರವನ್ನು ಕೇಳಿಕೊಂಡು ಬರೋಣ ಅಂದರೆ, ಸಂಗೀತದೊಳಗೆ ಸರ್ವಸಿದ್ಧಿ ಇದೆ ಎನ್ನುವಂಥ ವಿಚಾರ. ಸಂಗೀತವನ್ನು ಆಲಿಸಬೇಕಂತ, ನಾವು ಆಲಿಸೋದರಿಂದ ಏನಾಗ್ತದೆ ಅಂದರೆ, ನಮ್ಮ ಬದುಕಿನೊಳಗೆ ಯಾವುದಾದರೂ ತೊಂದರೆ ಅಥವಾ ಮನಸ್ಸಿಗೆ ಸಮಾಧಾನ ಇರಲಿಲ್ಲ ಅಂತಂದರೆ, ಒಂದು 5-10 ನಿಮಿಷ ಸಂಗೀತವನ್ನು, ಗಾಯನವನ್ನು ಕೇಳಿದ್ವಿ ಅಂತಂದರೆ ಮನಸ್ಸು ಹಗುರ ಆಗ್ತದೆ. ನೋಡ್ರಿ, ಈಗೆಲ್ಲ ಬಹಳ ಜನ ಹೇಳ್ತಿದ್ದಾರೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಸಂಗೀತ ಎಂತೆಂಥ ರೋಗವನ್ನು ಕಳೀತದಂತ ಸಂಗೀತ ಕೇಳೋದರಿಂದ. ಬಹಳ ಜನ ಡಾಕ್ಟ್ರು ಹೇಳ್ತಿರ್ತಾರೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಯಾರಿಗಾದರೂ ಯಾವುದಾದ್ರೂ ಜಡ್ಡು ಅಂಟುಕೊಂಡಿತ್ತು ಅಂತಂದ್ರೆ, ಆ ಮನಸ್ಸು ನೋವು ಆಗಿತ್ತು ಅಂತಂದರೆ, ಅಂಥವರು ಸಂಗೀತವನ್ನು ಕೇಳೋದರಿಂದ ಮನಸ್ಸಿಗೆ ಬಂದಿರುವಂಥ ನೋವು ಪರಿಹಾರವಾಗ್ತದೆ ಅಂತ. ಸಂಗೀತವನ್ನು ಕೇಳೋದರಿಂದ, ಒಳ್ಳೊಳ್ಳೆ ಸಂಗೀತವನ್ನು ಕೇಳಬೇಕಂತ, ಅವು ಮನಸ್ಸು ಪರಿವರ್ತನೆಯಾಗುವಂಥ ಸಂಗೀತವನ್ನು ಕೇಳಬೇಕಂತ. ಕ್ಲಾಸಿಕಲ್ ಗಾಯನ ಅಂತ ಬರ್ತದೆ, ಅಂಥವನ್ನು ಕೇಳಬೇಕಂತ. ನಾವೆಲ್ಲ ಈಗೆಲ್ಲ ಹಾಡುಗಳು ಬಂದಿದ್ದಾವೆ, ಅವು ಯಾವ ಥರ ಇದ್ದಾವೆ ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಯಾವತ್ತಿಗೂ ಒಬ್ಬ ಕವಿ ಬರೆದಿರುವಂಥ ಒಂದು ಗೀತೆ, ಅದು ರಾಗ ರಸ ಅಂತ, ಪದ ಕಸ ಅಂತ, ಕಸವನ್ನು ರಸವನ್ನಾಗಿ ಮಾಡುವಂಥ ಶಕ್ತಿ ಸಂಗೀತದೊಳಗೆ ಇರ್ತದಂತ. ಬಹಳ ಜನ ಕವಿಗಳು ಹಾಡುಗಳನ್ನು ಬರೆದಿದ್ದಾರೆ, ಅವೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ಹಾಡು ಹೇಗೆ ಇರಬೇಕು ಅಂತಂದರೆ ಮನಸ್ಸು ಪರಿವರ್ತನೆಯನ್ನು ಮಾಡುವಂಥ ಹಾಡುಗಳಿರಬೇಕಂತ. ನೋಡ್ರಿ, ಪರಮ ಪೂಜ್ಯ ಪುಟ್ಟರಾಜ ಅಜ್ಜನವರು ತಮ್ಮ ಒಂದು ಭಕ್ತಿಗೀತೆಯೊಳಗೆ ಎಂಥ ವಿಚಾರವನ್ನು ತಿಳಿಸಿದ್ದಾರೆ ಅಂದರೆ, ಶಿವ ಶಿವನೆಂದರೆ ಸಾಕು ಭಕ್ತಿಯಂ ಶಿವನಿನ್ನಾಳಾಗಿರ್ಪನು ಅಂತ. ಎಂಥ ಹಾಡು ನೋಡಿ, ಎಂಥ ಭಕ್ತಿಗೀತೆ ನೋಡಿ, ಅಂಥ ಸಾಹಿತ್ಯವನ್ನು ಈ ನಾಡಿಗೆ ಕೊಡಬೇಕಂತ. ಅಂಥ ಸಾಹಿತ್ಯಕ್ಕೆ ಸಂಗೀತ ಭಾಳ ಇಂಪಾರ್ಟೆಂಟ್ ಆಗಿರ್ತದಂತ. ಆದ ಕಾರಣ ಸಂಗೀತದೊಳಗೆ ಬಹಳ ಶಕ್ತಿ ಅದ. ಸಂಗೀತದೊಳಗೆ ಬಹುಶಃ ನೀವು ಕೇಳಿರೋ ಇಲ್ಲೋ ಗೊತ್ತಿಲ್ಲ, ತಾನ್ಸೇನ್ ಅಂತ ಒಬ್ಬ ದೊಡ್ಡ ಗವಾಯಿ, ತಾನ್ಸೇನ್ ಅಂತ, ಆತನ ಸಂಗೀತವನ್ನು ಕೇಳಲಿಕ್ಕೆ ಇಡೀ ನಾಡಿನ ಜನೆಲ್ಲ ಬರ್ತಿದ್ರಂತ. ಅಂದರೆ ಅಷ್ಟು ದೊಡ್ಡ ಗಾಯಕ, ಅಷ್ಟು ಸುಮಧುರ ಕಂಠದ ಗಾಯಕ ತಾನ್ಸೇನ. ಆತನ ಗಾಯನ ಎಲ್ಲಾದರೂ ನಡೆದಿತ್ತು ಅಂತಂದರೆ 100 ಕೆಲಸ ಇದ್ದರ ಸಮೇತ ಬಂದು ಆತನ ಗಾಯನವನ್ನು ಕೇಳುತ್ತಿದ್ದರು. ಹೀಗೆ ತಾನ್ಸೇನು ಒಂದು ಊರಿಗೆ ಸಂಗೀತಕ್ಕೆ ಹೋಗಿರುವಂಥ ಸಮಯದೊಳಗೆ, ಸಂಗೀತ ಕಾರ್ಯಕ್ರಮವನ್ನು ಕೊಡುವಂಥ ಸಮಯದೊಳಗೆ ಅಲ್ಲಿ ಏನಾಗಿತ್ತು ಅಂತಂದರೆ, ಆ ಊರೊಳಗೆ ಇಡೀ ಊರು ಜನ ಸಂಗೀತವನ್ನು ಕೇಳಲಿಕ್ಕೆ ಏನೋ ಹೋಗಿದ್ರಲ್ಲ, ಅಲ್ಲಿ ಅದೇ ಊರೊಳಗೆ ಓರ್ವ ಹೆಣ್ಣು ಮಗಳು, ಇನ್ನೇನು ನಾನು ಅಡುಗೆಯನ್ನು ಮಾಡಿ ಸಂಗೀತ ಕೇಳಲಿಕ್ಕೆ ಹೋಗಿಬಿಟ್ರೆ ಮುಂದೆ ಚಿಂತೆ ಬಿಡುತ್ತದಲ್ಲ, ಬಂದ ಮೇಲೆ ಅಡುಗೆ ಮಾಡಲಿಕ್ಕೆ ಹೊತ್ತಾಗ್ತದೆ, ಎಷ್ಟೊತ್ತಾಗ್ತದೇನೋ ಗೊತ್ತಿಲ್ಲ, ಅಂತಹ ದೊಡ್ಡ ಗಾಯಕರು ನಮ್ಮ ಊರಿಗೆ ಬಂದಿದ್ದಾರೆ ಅಂದರೆ ನಾನು ಕೇಳಬೇಕಲ್ಲ ಅಂತ ತಿಳ್ಕೊಂಡು, ಒಬ್ಬ ಹೆಣ್ಮಗಳು ಏನು ಮಾಡಿದಳು ಅಂತಂದರೆ, ಇನ್ನೇನು ಸಂಗೀತ ಇನ್ನೂ ಚಾಲುವಾಗಿಲ್ಲ, ಅವರು ಚಾಲುವಾಗೋದ್ರೊಳಗೆ ಅಡುಗೆ ಮಾಡಬೇಕು ಅಂತ ತಿಳ್ಕೊಂಡು ಕಾಯಿಪಲ್ಯೆಯನ್ನು ಹಚ್ಚುತ್ತಿದ್ಲು. ಅಡುಗೆ ಮಾಡಲಿಕ್ಕೆ ಕಾಯಿಪಲ್ಯೆಯನ್ನು ಹಚ್ಚುವಂಥ ಸಮಯದೊಳಗೆ ಇತ್ತ ತಾನ್ಸೇನ ಗಾಯನ ಶುರುವಾಯಿತು. ಗಾಯನ ಶುರುವಾದಾಗ ಅವರು ಗಾಯನ ಕಿವಿಗೆ ಬಿದ್ದ ಕ್ಷಣಕ್ಕೆ ಆಕೆ ಮೈ ಮರೆತಳು. ಆ ಹೆಣಮಗಳು ಕಾಯಿಪಲ್ಯ ಹಚ್ಚುವಂಥ ಸಮಯದೊಳಗೆ ಮೈ ಮರೆತಳು. ಇನ್ನೇನು ಕಾಯಿಪಲ್ಯ ಹಚ್ಚುವಂಥ ಸಮಯದೊಳಗೆ ಆ ಮನೆಯೊಳಗೆ 7-8 ತಿಂಗಳದ ಕೂಸು, ಅದು ತಾಯಿ ಹತ್ರ ಬಂತು. ಈಕೆ ಮೈ ಮರೆತು ಕಾಯಿಪಲ್ಯನ ಹಚ್ಚುವಂಥ ಸಮಯದೊಳಗೆ ಆ 7-8 ತಿಂಗಳ ಕೂಸು ಅದು ಮೆಲ್ಲಕ ಬರುವಂಥ ಸಮಯದೊಳಗೆ ಆ ತಾಯಿ ಸಂಗೀತದ ಗುಂಗಿನೊಳಗೆ ತನ್ನ ಕೂಸನ್ನು ಹಚ್ಚಿಬಿಟ್ಟಳು. ಕಾಯಿಪಲ್ಯೆ ಅಂತ ಮೈ ಮರೆತು ನೇನು ಆ ಕೂಸನ್ನು ಕಾಯಿಪಲ್ಯ ರೀತಿಯೊಳಗೆ ಹಚ್ಚಿರುವಂಥ ಸಮಯದೊಳಗೆ ಅಲ್ಲಿ ತಾನ್ಸೇನ ಗಾಯನ ಮುಗಿತು. ಈಕೆಗೆ ಎಚ್ಚರಾಯಿತು, ಮುಂದೆ ಕೂಸು ಸತ್ತು ಹೋಗಿತ್ತು. ಸತ್ತು ಹೋಗಿರುವಂಥ ಸಮಯದೊಳಗೆ ಈ ಹೆಣ್ಮಗಳು ಏನು ಮಾಡಿದಳು ಅಂದರೆ, ತಾನ್ಸೇನ ಹತ್ರ ಹೋದಳಂತ, ನಿನ್ನಂಥ ಗಾಯಕ ನಮ್ಮ ಊರಿಗೆ ಬಂದಿದ್ದಕ್ಕಾಗಿ ನಾನು ಮೈ ಮರೆತು ಸಂಗೀತ ಕೇಳುವಾಗ ನನ್ನ ಮಗು ಸತ್ತು ಹೋಗ್ಯಾದ, ನಿನ್ನ ಸಂಗೀತ ಕೇಳೀನಿ, ಈ ಕೂಸನ್ನು ನೀನು ಬದುಕಿಸಲಿಲ್ಲ ಅಂತಂದರೆ ನಾನು ಸಮೇತ ಸಾಯ್ತೀನಿ ಅಂತ ತಿಳ್ಕೊಂಡು ಕಣ್ಣೀರು ಹಾಕಿದಳು. ಆ ಹೆಣ್ಮಗಳು ಕಣ್ಣೀರು ಹಾಕುವಾಗ
ತಾನ್ಸೇನ ಒಂದು ಕ್ಷಣ ಮೌನವಾದ. ನನ್ನ ಸಂಗೀತವನ್ನು ಕೇಳಿ ಇಷ್ಟು ಮೈ ಮರೆತು ಕೂಸನ್ನ ಸಮೇತ ಕಾಯಿಪಲ್ಲೆ ಅಂತ ಹಚ್ಚಿದಾಳೆ ಅಂತಂದರೆ ಇದೇನಪ್ಪ ಇದು ಆಶ್ಚರ್ಯ. ಈ ಸಂಗೀತದೊಳಗೆ ಶಕ್ತಿ ಅದೇ ಅಂತಂದರೆ ಆ ಕೂಸು ಬದುಕಬೇಕು, ಇಲ್ಲ ಅಂದರೆ ಇಲ್ಲ ಅಂತ ತಿಳ್ಕೊಂಡು ತಾನ್ಸೇನ ಏನು ಮಾಡಿದ ಅಂತಂದರೆ ಆ ಕೂಸಿನ ಸತ್ತು ಹೋಗಿರುವಂಥ ಆ ಕೂಸಿನ ಹತ್ತಿರ ಕುಂತ್ಕೊಂಡು ಒಂದು ತಾಸಲ್ಲ ಎರಡು ತಾಸಲ್ಲ ಮೂರಕ್ಕೆ ನಾಲ್ಕು ತಾಸು ಯಾವ ರಾಗವನ್ನು ಹಾಡಿದ ಅಂತಂದರೆ ಜೀವನಪುರಿ ಎನ್ನುವಂಥ ರಾಗವನ್ನು ಹಾಡಿದ ಮೇಲೆ ಮೈ ಮರೆತು ಇಡೀ ಜನಗಳೆಲ್ಲ ಮೈ ಮರೆತು ಕೂತ್ಕೊಂಡಿದ್ರಂತ. ಆತನ ಸಂಗೀತವನ್ನು ಕೇಳಲಿಕ್ಕೆ ಕೂತ್ಕೊಂಡಿರುವಂಥ ಸಮಯದೊಳಗೆ ಜೀವನಪುರಿ ರಾಗವನ್ನು ತಾನಸೇನ ಹಾಡಿ ಮುಗಿಸೋದ್ರೊಳಗೆ ಸತ್ತು ಹೋಗಿರುವಂಥ ಆ ಕೂಸು ಎಲ್ಲ ದಿಕ್ಕಿ ದಿಕ್ಕಿಗೆ ಆ ಮಾಂಸಗಳು ಬಿದ್ದಿರ್ತಕ್ಕಂಥವು ಎಲ್ಲವೂ ಕೂಡಿಕೊಂಡು ಮುಂದೆ ಆ ಸತ್ತು ಹೋಗಿರುವಂಥ ಕೂಸು ಬದುಕಿತು ಅಂತ ಇಲ್ಲಿ ಇತಿಹಾಸದ ಪುಟದೊಳಗೆ ಬರ್ತದೆ. ಇತಿಹಾಸದ ಪುಟದೊಳಗೆ ಮುಂದೆ ಕೂಡಿರುವಂಥ ಜನಗಳೆಲ್ಲ ತಾನ್ಸೇನು ಎಂಥ ಸಂಗೀತಗಾರಪ್ಪ, ತನ್ನ ಸಂಗೀತದಿಂದ ಸತ್ತು ಹೋಗಿರುವಂಥ ಕೂಸನ್ನು ಬದುಕಿಸಿದ ಅಂತ ಇವತ್ತಿಗೂ ಸಮೇತ ಆತನ ಹೆಸರು ಅಜರಾಮರವಾಗಿ ಉಳ್ಕೊಂಡಾದೆ ಅಂತಂದರೆ ಸಂಗೀತದೊಳಗೆ ಎಂಥ ಶಕ್ತಿ ಅದ ಎನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗ್ತದೆ. ಪರಮ ಪೂಜ ಪುಟ್ಟರಾಜ ಗುರುವರ್ಯರು ಹೀಗೆ ಪೂಜೆಯಕ್ಕೆ ಕೂತ್ಕೊಂಡಿರುವಂಥ ಸಮಯದೊಳಗೆ ಒಂದು ತಾಸಲ್ಲ ಎರಡು ತಾಸಲ್ಲಿ ಎಂಟತ್ತು ತಾಸು ಅವರು ಪೂಜೆ ಮುಗಿಯಲ್ಲಿವರೆಗೆ ಸಂಗೀತ ನಡೀತಿತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮದೊಳಗೆ. ಮತ್ತು ಅಜ್ಜರ ಪೂಜೆ ಎಲ್ಲಿರ್ತದೆ ಅಲ್ಲಿ ನಡೀತಿತ್ತಂತ. ಹಂಗೆ ಸಂಗೀತದಿಂದ ಇಡೀ ಜಗತ್ತಿಗೆ ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರು ಪಂಡಿತ ಪಂಚಾಕ್ಷರ ಗುರುವರ್ಯರು ಮಹಾತ್ಮರಾದರು ಅಂತ. ಸಂಗೀತದೊಳಗೆ ಬಹಳ ಶಕ್ತಿಯದ ಎನ್ನುವಂಥ ವಿಚಾರವನ್ನು ಈ ಮೂಲಕ ತಿಳಿಸುತ್ತಾ ಅನೇಕ ಮಹಿಮೆಗಳನ್ನು ತೋರಿದ್ದಾರೆ ಪರಮ ಪೂಜ್ಯ ಪುಟ್ಟರಾಜ ಗುರುವರ್ಯರು ಸಮೇತ. ಆದ ಕಾರಣ ಸಂಗೀತವನ್ನು ಆಲಿಸೋದರಿಂದ ಮನಸ್ಸು ಹಗುರಾಗ್ತದೆ, ಆ ಸಂಗೀತದೊಳಗೆ ಬಹಳ ಶಕ್ತಿ ಅದ ಎನ್ನುವಂಥ ವಿಚಾರವನ್ನು ತಿಳಿಸುತ್ತಾ ತಾವೆಲ್ಲರೂ ಸಂಗೀತವನ್ನು ಆಲಿಸಿ ಜನ್ಮ ಸಾರ್ಥಕತೆಯನ್ನು ಪಡೆದುಕೊಳ್ಳಿ ಎನ್ನುವಂಥ ವಿಚಾರ ಹೇಳುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.